ಅಧಿಕಾರ ಅನ್ನೋದು ಮನುಷ್ಯರನ್ನ ಏನೆಲ್ಲ ಮಾಡಿಸಿ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಕೆಲವರು ಎಂತ ನೀಚ ಮಟ್ಟಕ್ಕಾದರೂ ಇಳಿತಾರೆ. ಸಕ್ಕರೆ ನಾಡಿನಲ್ಲೂ ಕೂಡ ಅಂತಹುದೇ ಘಟನೆಯೊಂದು ನಡೆದಿದೆ. ಅದೇನು ಅಂತೀರಾ? ನೀವೇ ನೋಡಿ. बागलकोटे जिले महालिंगपुर पुरसभिया अध्यक्ष उपाध्यक्ष स्थान चुनावी पुरसभिया महिला सदस्य स्थल बीजेपी शासक एलेदाड़ नर महि सदस्य गर्भपात अमानवीय घटने मासुव मुनवे सक्रेनाडु मंड्या जिले नागमंगल तालूकिन होणकेरे होबली बंकापुर गोल्लरहळ्ळि ग्रामद हालु उत्पादकर महिला सहकार संघदल्लि इंतदे घटनेयोंदु नडेदिदे. गोल्लरहळ्ळि ग्रामद हालु उत्पादकर महिला सहकार संघदल्लि चुनावणे वेळे मतदानक्कागि डैरिय बळि आगमिसुत्तिद्द निर्देशकि शारदम्म अवरन्न राजेगौड एंबात मतदानक्के होगदंते अड्डिपडिसिद्दु अल्लदे नडु रस्तेयल्ले एळेदाडिद्दाने. इदीग इदु महिळेयर आक्रोशक्के कारणवागिदे. ಈ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ನಿಯಮಾನುಸಾರ ಆಯ್ಕೆಯಾಗಬೇಕಾಗಿದ್ದ 13 ನಿರ್ದೇಶಕರ ಸ್ಥಾನಗಳಿಗೆ 21 ನವೆಂಬರ್ 2020 ರಂದು ನಡೆದ ಚುನಾವಣೆಯಲ್ಲಿ ಮೀಸಲಾತಿಯ ಅಗತ್ಯಕ್ಕೆ ತಕ್ಕ ಸದಸ್ಯರುಗಳಿಲ್ಲದ ಕಾರಣ ಕೇವಲ 9 ಮಹಿಳಾ ನಿರ್ದೇಶಕರು ಮಾತ್ರ ಆಯ್ಕೆಯಾಗಿ ಉಳಿದಂತೆ 4 ಸ್ಥಾನ ಖಾಲಿಯಿವೆ. ಅದಿಯಾಗೂ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ನಿನ್ನೆ ನಿಗದಿಪಡಿಸಲಾಗಿದ್ದ ಚುನಾವಣೆಗೆ ಮತ ಚಲಾಯಿಸಲು ಆಗಮಿಸುವ ವೇಳೆ ರಾಜೇಗೌಡ ಎಂಬಾತ ಮತದಾನಕ್ಕೆ ಹೋಗದಂತೆ ಅಡ್ಡಿಪಡಿಸಿದ್ದು ಅಲ್ಲದೆ ನಡು ರಸ್ತೆಯಲ್ಲಿ ಎಳೆದಾಡಿದ್ದಾನೆ. ಕೂಡಲೇ ಶಾರದಮ್ಮ ಅವರ ಮಗ ಕುಮಾರ್ ಆಗಮಿಸಿ ಜಗಳ ಬಿಡಿಸಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಭೆಗೆ ಅಗತ್ಯವಿದ್ದ ನಿರ್ದೇಶಕರ ಹಾಜರಾತಿ ಕೊರತೆಯಿಂದ ಚುನಾವಣಾಧಿಕಾರಿ ಸುಜಾತ ಚುನಾವಣೆಯನ್ನ ಮುಂದಿನ ಆದೇಶದವರೆಗೆ ಮುಂದೂಡಿದರು. ಈ ಸ್ಥಾನದಲ್ಲಿ ಇವತ್ತು ಅಧ್ಯಕ್ಷರು ದಿನಾಂಕ 2/12/2020 ರಂದು अध्यक्ष उपाध्यक्ष आय्के चुनाव नोटिस एलू अदे तरह बंद अध्यक्ष स्थान के नागम नामपत्र सलू उपाध्यक्ष स्थान के लक्ष्मण नामपत्र सल्तर आज सभे मीटिंग कैदा कोरम अवकाश बैलवकाश कोरम लभ्यवेद सभ मुंदूल ನಂತರ ಮಾತನಾಡಿದ ಹಲ್ಲೆಗೊಳಗಾದ ಮಹಿಳೆ ಶಾರದಮ್ಮ, ನಾನು ನನ್ನ ಮತದಾನದ ಹಕ್ಕು ಚಲಾಯಿಸಲು ಆಗಮಿಸುವ ವೇಳೆ ನನ್ನನ್ನು ಮತದಾನಕ್ಕೆ ಹೋಗದಂತೆ ಅಡ್ಡಿಪಡಿಸಿದ್ದು ಅಲ್ಲದೆ ನಡು ರಸ್ತೆಯಲ್ಲೇ ಮನಸೋ ಇಚ್ಛೆ ಎಳೆದಾಡಿ ನನಗೆ ಅಪಮಾನ ಮಾಡಿರುವ ರಾಜೇಗೌಡನ ವಿರುದ್ಧ ದೂರು ದಾಖಲಿಸುತ್ತೇನೆ. ಸಮಯಕ್ಕೆ ಸರಿಯಾಗಿ ನನ್ನ ಮಗ ಬಾರದಿದ್ದರೆ ಆಗ್ತಾ ಇದ್ದ ಅನಾಹುತಕ್ಕೆ ಹೊಣೆ ಯಾರು ಎಂದು ತಮ್ಮ ನೋವನ್ನ ತೋಡಿಕೊಂಡ್ರು. ಇಲ್ಲ ಇಷ್ಟು ಕೊಟ್ಟಾರೆ ಕಣಕ ಅದನ್ನ ಐಕೆಯಲ್ಲಿ ನಾನು ನಿನ್ನಗೆ ತರ ಬಲತ್ಕಾರ ಮಾಡಿ ನಾನು ಹೊಡಿತಾ ಇದ್ದೆ 10 ಜನ ಮುಂದೆ ಅಂದ್ರೆ ಅವರು ಕರ್ಕೊಂಡು ನನ್ನ ಹೇಳ್ಕೊಂಡ್ರು. ಅಷ್ಟೇ ಸಣ್ಣ ಅಂತ ಹೇಳ್ಕೊಳ್ಳೋದು ನನ್ನ ವಡಿಸಬೇಕು ಅನ್ನೋ ಅಧಿಕಾರ ಏನಿತ್ತು? ಇಲ್ಲ ಅನುಮತಿಯಲ್ಲಿ ಬಂದಿ ನನ್ನ ಹತ್ರ ಓಟ್ ಕೇಳಿದ್ರೆ ಅವರು ಇಲ್ಲ ತಾನೆ ಇಲ್ಲ ಅವ್ರನ್ನ ತಗ ನಾನು ಹೋಗಿದ್ನ ಕೇಳಕ್ಕೆ ಇಲ್ಲ ತಾನೆ ಇವತ್ತು ನನ್ನ ಮಕ್ಕಳು ಇಲ್ಲ ಇಲ್ಲಿ ಅಂತ ತಾನೆ ಇವ್ರು ಅಚ್ಚಕ್ ನಿಂತಿದ್ದು ನಡೆಸ ಒಂಟಿ ಮನೆಯಲ್ಲಿ ಇದ್ದೀನಿ ನಾನು ಎಲ್ಲಿ ಕಾಡೊಳಗಿದ್ದೀನಿ 10 ಜನ ನುಗ್ಗಿ ಬಂದು ಹೊಡೆದಾಗ ನನ್ನ ಮಕ್ಕಳು ದಾರಿ ಅದು ಆ ದಾರಿ ನನಗೆ ತೋರ್ಕೊಡ್ಬೇಕು ಎಲ್ಲಿವರೆಗೂ ನಾನು ಇಲ್ಲಿ ಬಿಟ್ಕೊಡಕ್ ಅವಕಾಶ ಕೊಡಲ್ಲ ನಾನು. ಒಟ್ಟಾರೆ ಮಹಿಳೆಗೆ ನೀಡಬೇಕಿರುವ ಗೌರವವನ್ನ ನೀಡದಿದ್ದರೆ ಸಹಿಸಿಕೊಳ್ಳಬಹುದು. ಆದರೆ ಮಹಿಳೆಯ ಸ್ವಾತಂತ್ರ್ಯ ಬದುಕಿನ ಮೇಲೆ ಚಲ್ಲಾಟವಾಡುವ ಇಂತಹ ಕಲಿಯುಗ ಕೀಚಕನಂತವರಿಂದ ಇಡೀ ಪುರುಷ ಸಮಾಜಕ್ಕೆ ಕಳಂಕ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಇಂತಹ ದೌರ್ಜನ್ಯ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಅಗತ್ಯ ಕಾನೂನು ಕ್ರಮ ಜರುಗಿಸಬೇಕಾಗಿರುವ ಪೊಲೀಸ್ ಇಲಾಖೆಯ ಮುಂದಿನ ನಡೆ ಸರಿ ಸಮಾಜದ ಹಾದಿಯನ್ನ ಸುಗಮಗೊಳಿಸೋದೇ ಕಾದು ನೋಡೋಣ. ಎಸ್ ವೆಂಕಟೇಶ್, ಎಕ್ಸ್ಪ್ರೆಸ್ ಟಿವಿ, ನಾಗಮಂಗಲ.